ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಂದಿದ್ದೀನಿ ಗಣಿತ ಸಬ್ಜೆಕ್ಟ್ಗೆ ಕನ್ನಡ ಮೀಡಿಯಂ ಅಲ್ಲಿ ಒಂದು ಕ್ವಶನ್ ಪೇಪರ್ ಇದು ಒಂದು ರೀತಿಯಾದಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳು ಅನ್ನುವಂಥದ್ದು ಸೊ ಹಾಗಾಗಿ ಇಲ್ಲಿ ಪ್ರಶ್ನೆಗಳು ಕೂಡ ಸಿಗುತ್ತೆ ನಿಮಗೆ ಹಾಗೆ ಉತ್ತರಗಳನ್ನು ಕೂಡ ನೀಡಲಾಗಿದೆ ಸೊ ಹಾಗಾಗಿ ಪ್ರತಿಯೊಬ್ಬರು ಗಮನಿಸಿ ಆ ಪ್ರಶ್ನೆಯನ್ನ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ ಏನಾದರೂ ವಿಡಿಯೋ ನಿಮಗೆ ಏನಾದರೂ ಡೌಟ್ ಬಂದಲ್ಲಿ ವಿಡಿಯೋನ ಪಾಸ್ ಮಾಡಿಕೊಂಡು ತದನಂತರ ಕ್ವಶನನ್ನು ಕಾಪಿ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಇದು ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ನಾನು ಹಾಗೆ ಸ್ಕಾಲ್ ಮಾಡ್ತಾ ಹೋಗ್ತೀನಿ ಸಲ ಗಮನಿಸಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಸೊ ಹಾಗಾಗಿ ಒಂದ್ಸಲ ಇದನ್ನ ಪ್ರಾಕ್ಟೀಸ್ ಮಾಡಿ ಇನ್ನು ನಮ್ಮ ಚಾನೆಲ್ ಅಲ್ಲಿ ಮುಂದೆ ಇನ್ನೊಂದು ಹದಿನೈದು ದಿವಸ ಎಕ್ಸಾಮ್ ಇರೋದ್ರಿಂದ ಎಲ್ಲಾ ಸಬ್ಜೆಕ್ಟ್ಗಳ ಒಂದು ಮುಖ್ಯ ಪ್ರಶ್ನೆಗಳನ್ನು ತರೋದಕ್ಕೆ ಪ್ರಯತ್ನ ಪಡ್ತೀನಿ ಸೊ ಹಾಗಾಗಿ ಇದೊಂದು ಮಾದರಿ ಉತ್ತರ ಪತ್ರಿಕೆ ಮ್ಯಾಥ್ಸ್ಗೆ ಸಂಬಂಧಪಟ್ಟ ಹಾಗೆ ಇಂಗ್ಲಿಷ್ ವರ್ಷನ್ ಕೂಡ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಬರುತ್ತೆ ಸೊ ಹಾಗಾಗಿ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಗಮನಿಸ್ತಾ ಹೋಗಿ ಈಗ ಸ್ಕಾರ್ಲ್ ಆಗ್ತಾ ಇರುತ್ತೆ ಹಾಗೆ ಸ್ಕಾರ್ಲ್ ಆಗ್ತಾ ಇರುತ್ತೆ ನೀವೊಂದ್ಸಲ ಗಮನಿಸಿ ಸೊ ಇದೆಲ್ಲ ಕೂಡ ಬಹಳ ಒಂದು ಮುಖ್ಯವಾದಂಥ ಪ್ರಶ್ನೆಗಳು ಹಾಗೂ ಮಾದರಿ ಉತ್ತರಗಳಾಗಿರುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಇದು ಸ್ಕಾರ್ಲ್ ಆಗ್ತಾ ಇರೋದು ನಿಮಗೆ ಸ್ಪೀಡ್ ಅಂತ ಏನಾದರೂ ಅನ್ನಿಸಿದ್ರೆ ವಿಡಿಯೋವನ್ನು ಒಂದ್ಸಲ ಪಾಸ್ ಮಾಡಿಕೊಂಡು ಕ್ವಶನ್ಸ್ ಅನ್ನ ಬರ್ಕೊಂಡು ಅದಾದ ನಂತರ ಒಂದ್ಸಲ ಪ್ರಾಕ್ಟೀಸ್ ಮಾಡಿ ಇದು ನಿಮಗೆ ಬಹಳನೇ ಮುಖ್ಯವಾದಂಥ ಪ್ರಶ್ನೆಗಳು ಇದೇ ರೀತಿ ಉತ್ತಮವಾದಂತಹ ಒಂದು ಎಲ್ಲ ಸಬ್ಜೆಕ್ಟ್ ನ ಪ್ರಶ್ನೆಗಳನ್ನ ನಾನು ನಿಮಗೆ ತರ್ತಾ ಹೋಗ್ತೀನಿ ಸೊ ಹಾಗಾಗಿ ಪ್ರತಿಯೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಭವ ಘಟನೆಯ ಒಂದು ಸಂಭವನೀಯತೆ ಆಪ್ಷನ್ ಎ ಝೀರೋ ಬಿ ಒನ್ ಸಿ ಮೈನಸ್ ಒನ್ ಹಾಗೆ ಡಿ ಬಂದು ಝೀರೋ ಪಾಯಿಂಟ್ ಫೈವ್ ಇದಕ್ಕೆ ಆನ್ಸರ್ ಬಂದು ಝೀರೋ ಅದೇ ರೀತಿ ಎರಡು ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತ ನಾಲ್ಕು ಇಷ್ಟು ಒಂಬತ್ತು ಆದರೆ ಅವುಗಳ ವಿಸ್ತೀರ್ಣಗಳ ಅನುಪಾತ ಇಸ್ ಈಕ್ವಲ್ ಟು ಆಪ್ಷನ್ ಎ ಟೂ ಇಸ್ ಟು ತ್ರೀ ಬಿ ಫೋರ್ ಇಸ್ ಟು ನೈನ್ ಸಿ ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತರಣೆ ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯವು ಆಪ್ಷನ್ ಎ ಏಳು ಮಾನಗಳು ಬಿ ನಾಲ್ಕು ಸಿ ಎರಡು ಹಾಗೂ ಡಿ ಬಂದು ಪೈಮಾನಗಳು ಅಂತ ಸೊ ಆನ್ಸರ್ ಬಂದು ಎರಡು ಮಾನಗಳು ಅನ್ನುವಂಥದ್ದು ಹಾಗೆ ಒಂದು ಘನದ ಘನ ಫಲ ಅರವತ್ನಾಲ್ಕು ಘನ ಸೆಂಟಿಮೀಟರ್ ಆದರೆ ಅದರ ಅಂಚಿನ ಉದ್ದವು ನಾಲ್ಕು ಸೆಂಟಿಮೀಟರ್ ಆಪ್ಷನ್ ಎ ಬಿ ಬಂದು ಎಂಟು ಸಿ ಬಂದು ಹದಿನಾರು ಡಿ ಬಂದು ಮೂವತ್ತೆರಡು ಸೊ ಇದಕ್ಕೆ ಉತ್ತರ ಅನ್ನುವಂಥದ್ನ ನೋಡೋದಾದ್ರೆ ನಾಲ್ಕು ಸೆಂಟಿಮೀಟರ್ ಅನ್ನುವಂಥದ್ದು ಸೊ ಈ ಸೊ ಹಾಗೆ ಸ್ಕಾರ್ಲ್ ಮಾಡ್ತಾ ಹೋಗ್ತೀನಿ ಒಂದ್ಸಲ ಗಮನಿಸಿ ಅದರ ಒಂದು ಎಕ್ಸ್ಪ್ಲರೇಷನ್ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ ಇದು ನಿಮಗೆ ಬಹಳನೇ ಉಪಯುಕ್ತವಾದಂತಹ ಮಾಹಿತಿ ಸ್ವಲ್ಪ ಸ್ಪೀಡ್ ಆಗಿ ಇದನ್ನ ಮಾಡ್ತಾ ಹೋಗ್ತೀನಿ ಇಲ್ಲಾಂದ್ರೆ ವಿಡಿಯೋ ತುಂಬಾ ದೊಡ್ಡದಾಗತ್ತೆ ನಿಮಗೆ ಎಲ್ಲಿ ಕ್ವಶನ್ ಅನ್ನುವಂಥದ್ದು ಬೇಕು ಅಂತ ಅನ್ಸುತ್ತೋ ಅಲ್ಲಿ ವಿಡಿಯೋವನ್ನು ಪಾಸ್ ಮಾಡಿ ಪಾಸ್ ಮಾಡಿ ತದನಂತರ ಆ ಪ್ರಶ್ನೆಯನ್ನ ಸಲ ಗಮನಿಸಿ ಅರ್ಥ ಮಾಡಿಕೊಳ್ಳಿ ಮತ್ತೆ ನಿಮಗೆ ಯಾವ ಸಬ್ಜೆಕ್ಟ್ನ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಅನ್ನುವಂಥದ್ದು ಬೇಕಾಗಿದೆ ಅನ್ನುವಂಥದ್ದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ಆ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದೀನಿ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಇದು ಫೈನಲ್ ಎಕ್ಸಾಮ್ ಕ್ವಶನ್ ಪೇಪರ್ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ ಇದೊಂದು ಇದರಲ್ಲಿ ಕೂಡ ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ಬೋದು ಅನ್ನುವಂಥದ್ದು ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಪ್ರಶ್ನೆಗಳನ್ನ ಕಳಿಯೋದಿಕ್ಕೆ ಪ್ರಯತ್ನ ಪಡಿ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಒಂದು ತರ್ಟಿ ಫೈವ್ ಫಾರ್ಟಿ ಮಾರ್ಕ್ಸ್ ಅಂತೂ ಬಂದೇ ಬರುತ್ತೆ ಇದೇ ರೀತಿಯಾದಂತಹ ಒಂದು ಉತ್ತಮವಾದಂತಹ ವಿಡಿಯೋಗಳನ್ನ ನಾನು ನಿಮ್ಮ ಚಾ ನಾನು ತರ್ತಾ ಇರ್ತೀನಿ ನಿಮಗೋಸ್ಕರ ಸೊ ಹಾಗಾಗಿ ಪ್ರತಿಯೊಬ್ಬರು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂಥದ್ದನ್ನು ಈ ಚಾನಲಲ್ಲಿ ಅಲ್ಲಿ ತರತಕ್ಕಂಥ ಪ್ರಯತ್ನ ಅನ್ನುವಂಥದ್ದು ಆಗುತ್ತೆ ಹಾಗೆ ವಿಡಿಯೋ ಲೆಕ್ಚರ್ಸ್ ಕೂಡ ಸಿಗುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಗತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಚಾನೆಲ್ ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ದು ಎರಡು ಚಾನೆಲ್ ಇದೆ ಒಂದು ಯೂಸ್ಫುಲ್ ವಿಡಿಯೋಸ್ ಇನ್ ಕನ್ನಡ ಅಂತ ಹೇಳಿ ಇನ್ನೊಂದು ಸತೀಶ್ ಆಲ್ ಇನ್ ಒನ್ ಕನ್ನಡ ಅಂತ ಹೇಳಿ ಸೊ ಎರಡರಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತೆ ಪಿ ಯು ಸಿ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂಥದ್ದು ಸಿಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಚಾನೆಲ್ ಗೆ ವಸ್ಪರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಇದೇ ರೀತಿಯಾದಂಥ ಒಂದು ಉತ್ತಮವಾದಂಥ ವಿಡಿಯೋಗಳನ್ನು ನಾನು ನಿಮ್ಮ ಚಾ ನಾನು ತರ್ತಾ ಇರ್ತೀನಿ ನಿಮಗೋಸ್ಕರ ಸೊ ಹಾಗಾಗಿ ಪ್ರತಿಯೊಬ್ಬರು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದ್ರ ಬಗ್ಗೆ ತಿಳಿಸಿ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಹಾಗೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ವಿದ್ಯಾರ್ಥಿಗಳ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂಥದ್ದನ್ನ ಈ ಚಾನಲಲ್ಲಿ ಅಲ್ಲಿ ತರತಕ್ಕಂಥ ಪ್ರಯತ್ನ ಅನ್ನುವಂಥದ್ದಾಗುತ್ತೆ ಹಾಗೆ ವಿಡಿಯೋ ಲೆಕ್ಚರ್ಸ್ ಕೂಡ ಸಿಗುತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸಿಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈ ಒಂದು ಚಾನೆಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ದು ಎರಡು ಚಾನೆಲ್ ಇದೆ ಒಂದು ಯೂಸ್ಫುಲ್ ವಿಡಿಯೋಸ್ ಇನ್ ಕನ್ನಡ ಅಂತ ಹೇಳಿ ಇನ್ನೊಂದು ಸತೀಶ್ ಆಲ್ ಇನ್ ಒನ್ ಕನ್ನಡ ಅಂತ ಹೇಳಿ ಸೊ ಎರಡರಲ್ಲೂ ಕೂಡ ಎಸ್ ಎಸ್ ಎಲ್ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತೆ ಪಿ ಯು ಸಿ ಸ್ಟಡಿ ಮೆಟೀರಿಯಲ್ಸ್ ಅನ್ನುವಂಥದ್ದು ಸಿಗುತ್ತೆ ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ಹೊಸರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದೊಂದಿಗೆ ಹಾಜರಾಗ್ತೀನಿ ಧನ್ಯವಾದಗಳು ಶುಭ ದಿನ ಟೇಕ್ ಕೇರ್ ಅಂಡ್ ಆಲ್ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್